ರಾಜ್ಯದಲ್ಲಿ ಐಟಿ ಉದ್ಯೋಗಿಗಳ ಕೆಲಸದ ಅವಧಿಯನ್ನು ಎಂಟು ಗಂಟೆಯಿಂದ ಹದಿನಾಲ್ಕು ಗಂಟೆಗೆ ವಿಸ್ತರಿಸುವ ಕುರಿತು ಸರ್ಕಾರ ಮಹತ್ವದ ಸುಳಿವು ನೀಡಿದೆ ಈ ನಿಟ್ಟಿನಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಐಟಿ ನೌಕರರ ಕೆಲಸದ ಸಮಯ ವಿಸ್ತರಣೆಗೆ ಸರ್ಕಾರವು ಬಹುತೇಕ ಒಪ್ಪಿಗೆ ನೀಡಿದ್ದು ಐಟಿ ನೌಕರ ಅಸೋಸಿಯೇಷನ್ ಜೊತೆ ಕಾರ್ಮಿಕ ಇಲಾಖೆ ಸಭೆ ನಡೆಸಿದೆ ಅವಧಿ ಹೆಚ್ಚಳದ ಬಗ್ಗೆ ಪರಾವಿರೋಧ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು ಕುರಿತು ಚರ್ಚಿಸಲಾಗುತ್ತಿದೆ ಇದರ ಬೆನ್ನಲ್ಲೇ ಸರ್ಕಾರದ ತೀರ್ಮಾನಕ್ಕೆ ಕರ್ನಾಟಕ ರಾಜ್ಯ ಐಟಿ ಆಧಾರಿತ ಸೇವೆಗಳ ಉದ್ಯೋಗಿಗಳ ಒಕ್ಕೂಟ ವಿರೋಧ ವ್ಯಕ್ತಪಡಿಸಿದೆ ಹದಿನಾಲ್ಕು ಗಂಟೆ ಕೆಲಸ ಮಾಡುವುದರಿಂದ ಹೆಚ್ಚಿನ ಮಾನಸಿಕ ಒತ್ತಡ ಹೆಚ್ಚುತ್ತೆ ನಮ್ಮ ಖಾಸಗಿ ಜೀವನ ಹಾಳಾಗುತ್ತೆ ಎಂದು ಹೇಳಿದ್ದಾರೆ ಮೇಲೆ ಏನಂತ ಹೇಳಿದರೆ ಒಂದು ಲಾ ಇದೆ ಇದೆ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ ಸೊ ಈ ಆ್ಯಕ್ಟಲ್ಲಿ ಐ ಟಿ ಐ ಟಿ ಎನ್ ಮತ್ತು ಬಿ ಪಿ ಒ ಸೆಕ್ಟರ್ಗಳಿಗೆ ಎಕ್ಸೆಪ್ಷನ್ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಎಕ್ಸೆಪ್ಷನ್ ಎಂತ ಹೇಳಿದರೆ ಇದು ಒಂದು ದಿವಸ ಇದು ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ಲಿಮಿಟ್ ಏನಿರಲ್ಲ ಮುಂದೆ ಹತ್ತು ಗಂಟೆ ಲಿಮಿಟ್ ಅಂತ ಇತ್ತು ಈಗಂತ ಲಿಮಿಟ್ ಏನಿರಲ್ಲ ಸೊ ಮಿನಿಮಮ್ ಅಂದರೆ ಒಬ್ಬರಿಗೆ ಇದು ಸಾಧಾರಣ ವರ್ಕ್ ಮಾಡಬೇಕಾದ್ರೆ ಅವರ ಕಂಡೀಷನ್ ಪ್ರಕಾರ ಮಿನಿಮಮ್ ಹದಿನಾಲ್ಕು ಗಂಟೆ ವರ್ಕ್ ಮಾಡಬೇಕು ಅಂತೇಳಿ ಮಾಡಬೇಕಾಗಿ ಬರುತ್ತೆ ಅಂತೇಳಿ ಇವನ್ ದ ಮಿನಿಸ್ಟ್ರು ಹೇಳಿದ್ದಾರೆ ನಿನ್ನೆ ರಿಪೋರ್ಟಲ್ಲೂ ಬಂದಿದೆ ರಾಜ್ಯದಲ್ಲಿ ಐಟಿ ಉದ್ಯೋಗಿಗಳ ಕೆಲಸದ ಅವಧಿಯನ್ನು ಎಂಟು ಗಂಟೆಯಿಂದ ಹದಿನಾಲ್ಕು ಗಂಟೆಗೆ ವಿಸ್ತರಿಸುವ ಕುರಿತು ಸರ್ಕಾರ ಮಹತ್ವದ ಸುಳಿವು ನೀಡಿದೆ ಈ ನಿಟ್ಟಿನಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಐಟಿ ನೌಕರರ ಕೆಲಸದ ಸಮಯ ವಿಸ್ತರಣೆಗೆ ಸರ್ಕಾರವು ಬಹುತೇಕ ಒಪ್ಪಿಗೆ ನೀಡಿದ್ದು ಐಟಿ ನೌಕರ ಅಸೋಸಿಯೇಷನ್ ಜೊತೆ ಕಾರ್ಮಿಕ ಇಲಾಖೆ ಸಭೆ ನಡೆಸಿದೆ ಅವಧಿ ಹೆಚ್ಚಳದ ಬಗ್ಗೆ ಪರಾವಿರೋಧ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು ಕುರಿತು ಚರ್ಚಿಸಲಾಗುತ್ತಿದೆ ಇದರ ಬೆನ್ನಲ್ಲೇ ಸರ್ಕಾರದ ತೀರ್ಮಾನಕ್ಕೆ ಕರ್ನಾಟಕ ರಾಜ್ಯ ಐಟಿ ಆಧಾರಿತ ಸೇವೆಗಳ ಉದ್ಯೋಗಿಗಳ ಒಕ್ಕೂಟ ವಿರೋಧ ವ್ಯಕ್ತಪಡಿಸಿದೆ ಹದಿನಾಲ್ಕು ಗಂಟೆ ಕೆಲಸ ಮಾಡುವುದರಿಂದ ಹೆಚ್ಚಿನ ಮಾನಸಿಕ ಒತ್ತಡ ಹೆಚ್ಚುತ್ತೆ ನಮ್ಮ ಖಾಸಗಿ ಜೀವನ ಹಾಳಾಗುತ್ತೆ ಎಂದು ಹೇಳಿದ್ದಾರೆ ಬೇಲೆ ಏನಂತ ಹೇಳಿದರೆ ಇದು ಒಂದು ಲಾ ಇದೆ ಇದೆ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ ಸೊ ಈ ಆ್ಯಕ್ಟಲ್ಲಿ ಐ ಟಿ ಐ ಟಿ ನೆಬಲ್ಡ್ ಮತ್ತು ಬಿ ಪಿ ಓ ಸೆಕ್ಟರ್ಗಳಿಗೆ ಎಕ್ಸೆಪ್ಷನ್ ಕೊಡಲಿಕ್ಕೆ ಹೋಗ್ತಿದ್ದಾರೆ ಎಕ್ಸೆಪ್ಷನ್ ಎಂತ ಹೇಳಿದರೆ ಇದು ಒಂದು ದಿವಸ ಇದು ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ಲಿಮಿಟ್ ಏನಿರಲ್ಲ ಮುಂದೆ ಹತ್ತು ಗಂಟೆ ಲಿಮಿಟ್ ಅಂತ ಇತ್ತು ಈಗಂತ ಲಿಮಿಟ್ ಏನಿರಲ್ಲ ಸೊ ಮಿನಿಮಮ್ ಅಂದರೆ ಒಬ್ರಿಗೆ ಇದು ಸಾಧಾರಣ ವರ್ಕ್ ಮಾಡಬೇಕಾದ್ರೆ ಅವರ ಕಂಡೀಷನ್ ಪ್ರಕಾರ ಮಿನಿಮಮ್ ಹದಿನಾಲ್ಕು ಗಂಟೆ ವರ್ಕ್ ಮಾಡಬೇಕು ಅಂತೇಳಿ ಮಾಡಬೇಕಾಗಿ ಬರುತ್ತೆ ಅಂತೇಳಿ ಈವನ್ ಮಿನಿಸ್ಟ್ರು ಹೇಳಿದ್ದಾರೆ ನಿನ್ನೆ ರಿಪೋರ್ಟಲ್ಲೂ ಬಂದಿದೆ ರಾಜ್ಯದಲ್ಲಿ ಐಟಿ ಉದ್ಯೋಗಿಗಳ ಕೆಲಸದ ಅವಧಿಯನ್ನು ಎಂಟು ಗಂಟೆಯಿಂದ ಹದಿನಾಲ್ಕು ಗಂಟೆಗೆ ವಿಸ್ತರಿಸುವ ಕುರಿತು ಸರ್ಕಾರ ಮಹತ್ವದ ಸುಳಿವು ನೀಡಿದೆ ಈ ನಿಟ್ಟಿನಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಐಟಿ ನೌಕರರ ಕೆಲಸದ ಸಮಯ ವಿಸ್ತರಣೆಗೆ ಸರ್ಕಾರವು ಬಹುತೇಕ ಒಪ್ಪಿಗೆ ನೀಡಿದ್ದು ಐಟಿ ನೌಕರ ಅಸೋಸಿಯೇಷನ್ ಜೊತೆ ಕಾರ್ಮಿಕ ಇಲಾಖೆ ಸಭೆ ನಡೆಸಿದೆ ಅವಧಿ ಹೆಚ್ಚಳದ ಬಗ್ಗೆ ಪರಾವಿರೋಧ ಸಕಾರಾತ್ಮಕ ನಕಾರಾತ್ಮಕ ಅಂಶಗಳು ಕುರಿತು ಚರ್ಚಿಸಲಾಗುತ್ತಿದೆ ಇದರ ಬೆನ್ನಲ್ಲೇ ಸರ್ಕಾರದ ತೀರ್ಮಾನಕ್ಕೆ ಕರ್ನಾಟಕ ರಾಜ್ಯ ಐಟಿ ಆಧಾರಿತ ಸೇವೆಗಳ ಉದ್ಯೋಗಿಗಳ ಒಕ್ಕೂಟ ವಿರೋಧ ವ್ಯಕ್ತಪಡಿಸಿದೆ ಹದಿನಾಲ್ಕು ಗಂಟೆ ಕೆಲಸ ಮಾಡುವುದರಿಂದ ಹೆಚ್ಚಿನ ಮಾನಸಿಕ ಒತ್ತಡ ಹೆಚ್ಚುತ್ತೆ ನಮ್ಮ ಖಾಸಗಿ ಜೀವನ ಹಾಳಾಗುತ್ತೆ ಎಂದು ಹೇಳಿದ್ದಾರೆ ಬೇಲೆ ಏನಂತ ಹೇಳಿದರೆ ಇದೊಂದು ಒಂದು ಲಾ ಇದೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಹೇಳಿ ಸೊ ಈ ಆ್ಯಕ್ಟಲ್ಲಿ ಐ ಟಿ ಐ ಟಿ ಎಲ್ಡ್ ಮತ್ತು ಬಿ ಪಿ ಒ ಸೆಕ್ಟರ್ಗಳಿಗೆ ಎಕ್ಸೆಪ್ಷನ್ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ ಎಕ್ಸೆಪ್ಷನ್ ಅಂತ ಹೇಳಿದ್ರೆ ಇದು ಒಂದು ದಿವಸ ಇದು ಎಷ್ಟು ಮಾ ಗಂಟೆ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ಲಿಮಿಟ್ ಏನಿರಲ್ಲ ಮುಂದೆ ಹತ್ತು ಗಂಟೆ ಲಿಮಿಟ್ ಅಂತ ಇತ್ತು ಈಗಂತ ಲಿಮಿಟ್ ಏನಿರಲ್ಲ ಸೊ ಮಿನಿಮಮ್ ಅಂದರೆ ಒಬ್ಬರಿಗೆ ಇದು ಸಾಧಾರಣ ವರ್ಕ್ ಮಾಡಬೇಕಾದ್ರೆ ಅವರ ಕಂಡೀಷನ್ ಪ್ರಕಾರ ಮಿನಿಮಮ್ ಹದಿನಾಲ್ಕು ಗಂಟೆ ವರ್ಕ್ ಮಾಡಬೇಕು ಅಂತೇಳಿ ಮಾಡಬೇಕಾಗಿ ಅಂತ ಹೇಳಿ ಇವನ್ ದ ಮಿನಿಸ್ಟ್ರು ಹೇಳಿದ್ದಾರೆ ನಿನ್ನೆ ರಿಪೋರ್ಟಲ್ಲೂ ಬಂದಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ